ನಮಸ್ತೆ ಗೆಳೆಯರೇ, ಇವತ್ತು ಬೆಳಗಿನ ಜಾವದ ಒಂದು ವಿಹಾರದಲ್ಲಿದ್ದಾಗ ಇಲ್ಲಿ ನಡೆದ ಒಂದು ಘಟನೆ ನೆನಪಾಯಿತು. ಈ ಮರದ ಹತ್ತಿರ ತುಂಬ ಗ್ರೇಟ್ ಮರ, ಇದು ಶ್ರೇಷ್ಠವಾದ ಮರ, ಅದ್ಭುತವಾದ ಮರ. ಇವನ ಜೀವನಕ್ಕೆ ಒಂದು ಸಾಕ್ಷಾತ್ಕಾರ ತೋರಿಸಿದ ಮರ. ಏನಪ್ಪ ಈ ಕತೆ ಅಂತ ಹೇಳ್ತೀನಿ. ಅಹೋರಾತ್ರ ಮುಂಬೈನಲ್ಲಿ ಇದ್ದರು. ಯಾವತ್ತೂ ಒಂದು ತನ್ನದೇ ಆದ ಸ್ವಂತ ಮನೆ ಅನ್ನುವ ಆಸೆಗೂ ಹೋಗಲಿಲ್ಲ, ಸ್ವಂತ ಮನೆ ಮಾಡಿಕೊಳ್ಳೂ ಇಲ್ಲ. ಯಾಕೆಂದರೆ ಅದಕ್ಕೆ ಸಾಲ ಮಾಡಬೇಕಾಗತ್ತೆ, ಸಾಲ ದುಃಖಗಳಿಗೆ ಕಾರಣ ಆಗುತ್ತೆ ಅಂತ. ದೇವರು ಕೊಟ್ಟಷ್ಟರಲ್ಲಿ ಎಲ್ಲೋ ಒಂದು ಕಡೆ ಬಾಡಿಗೆ ಮನೆಯಲ್ಲಿ ಇದ್ದು ಬದುಕಿದ. ಹಾಗೆ ಹಾಗಂತ ಕಾಂಪ್ರಮೈಸ್ ಆಗಲಿಲ್ಲ. ಇವನ ಕೆಪಾಸಿಟಿಗೆ ಇದ್ದಷ್ಟು ಇಂಥ ಇಂಥ ಒಳ್ಳೆ ಬಿಲ್ಡಿಂಗಲ್ಲಿ, ಎಲ್ಲ ಫೆಸಿಲಿಟೀಸ್ ಇರುವಂಥ ಬಿಲ್ಡಿಂಗಲ್ಲಿ ಇದ್ದ. ಇದು ಸುಮಾರು 9ನೇ ಮನೆ, ಅಲ್ಲಿ ಕಾಣ್ತಾ ಇದೆಯಲ್ಲ ಅದು 2ನೇ ಮಾಳಿಗೆ. ಅಲ್ಲಿದ್ವಿ ನಾವು ಒಂದು ಕಾಲದಲ್ಲಿ. ಈ ಮನೆಯಲ್ಲಿದ್ದಾಗ ಸ್ನೇಹಿತರೊಬ್ಬರು, ನಾವು ಕಾರ್ ಒಂದಿದೆ ನಿಮ್ಮ ಹತ್ರ ಬಳಸಿ ನಾವು ವಿದೇಶಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಇವನಿಗೆ ಅಲರ್ಟ್ ಆಗಿದ್ದ ಪಾರ್ಕಿಂಗು ಇದು. ಅಂದರೆ ಈ ಮರದ ಬುಡ ನೋಡಿ, ಈ ಮರ ಹೆಂಗಿದ್ರೆ, ಈ ಮರ ಹೆಂಗಿದ್ರೆ ಇದು ಇಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ. ಇದು ಮರ ಅಲ್ವಾ, ಇದು ಪಾರ್ಕಿಂಗ್ ಇತ್ತು ನಮ್ಮ ಫ್ಲ್ಯಾಟಿಗೆ ಸಂಬಂಧಿಸಿದ್ದು. ಅಂದರೆ ಮರದ ಬುಡದಲ್ಲೇ ಇತ್ತು. ಇಲ್ಲೊಂದು ಮರ ಇತ್ತು, ತುಂಬ ಬೃಹದಾಕಾರದ ಮರ ಇತ್ತು. ಪಾಪ ಅದಕ್ಕೆ ಈ ಮೀನ್ ಮೆಂಟ್ಯಾಲಿಟಿ ಆಗಿರೋ ಜನ, ಅಜ್ಞಾನವೂ ಹೌದು ಯಾಕಂದರೆ ಹಳ್ಳಿಯಲ್ಲಿ ಬೆಳೆದಿಲ್ಲ, ಅವರು ಇದಕ್ಕೆ ಪಾದಿ ಕಟ್ಟಿರಲಿಲ್ಲ. ಸುಮ್ಮನೆ ಈ ಸಿಮೆಂಟ್ ಕಾಂಕ್ರೀಟ್ ಹೆಂಗಿದೆಯೋ ಅದು ಬುಡದವರೆಗೂ ಹಾಕ್ಬಿಟ್ಟಿದ್ರು ಈ 4 ಮರಗಳಿಗೆ. ನೋಡಿ ಇಲ್ಲಿ 4 ಮರ ಇದೆ, ಬುಡದವರೆಗೂ ಹಾಕ್ಬಿಟ್ಟಿದ್ರು. ಹಾಕಿದ್ದಾಗ ಇವನಿಗೆ ಇದನ್ನು ನೋಡಿದಾಗೆಲ್ಲ ಹೊಟ್ಟೆಯಲ್ಲಿ ಸಂಕಟ ಆಗೋದು. ಅಯ್ಯೋ ಇದಕ್ಕೆ ಮಳೆ ನೀರು ಕೂಡ ಒಳಗೆ ಹೋಗ್ಬಿಡ್ತಿಲ್ವಲ್ಲ ಇವರು, ಪಾಪ ಅವ್ರಿಗೂ ಗೊತ್ತಿಲ್ಲ ಅಂತೇಳಿ ಬಿಲ್ಡಿಂಗಲ್ಲಿ ಇರೋರೆಲ್ಲರ ಹತ್ರ ಇವನು ಮಾತಾಡ್ದ. ಇದಕ್ಕೆ ನೀರು ಹೋಗೋದು ಆಗಾದರೂ ಮಾಡೋಣ, ನೀರು ಹಾಕದಿದ್ರೆ ಹೋಗಲಿ ಈ ಮರಗಳಿಗೆ, ಯಾಕಂದರೆ ಈ ಪರ್ಟಿಕ್ಯುಲರ್ ಮರ ಆಲ್ಮೋಸ್ಟ್ ಮರಣಿಸ್ತಾ ಇತ್ತು, ಆಲ್ಮೋಸ್ಟ್ ಡೆತ್ ಸ್ಟೇಜಲ್ಲಿತ್ತು. ದಿನ ಇಲ್ಲಿ ಕಾರು ನಿಲ್ಲಿಸೋವಾಗ ಈ ಮರದ ದುಃಖ ಇವನಿಗೆ ಹೇಳ್ಕೊಳ್ತಾ ಇತ್ತು. ಹಾಗಾಗಿ ಒಂದು ದಿವಸ ತುಂಬ ಹಠ ಮಾಡಿ, ಎಲ್ಲರ ಜೊತೆ ತುಂಬ ಕೋಪ ಮಾಡಿಕೊಂಡು ಗಲಾಟೆ ಮಾಡಿ, ಇದಕ್ಕೆ ನೀವು ಪಾದಿ ತೆಗೀಲೇಬೇಕು, ತುಂಬ ತಪ್ಪಾಗುತ್ತೆ ಗೌರ್ಮೆಂಟ್ ರೂಲ್ ಪ್ರಕಾರನೋ ಅಂತ ಹೇಳಿ, ಕಡೆಗೊಬ್ಬ ಸೀನಿಯರ್ ಮೆಂಬರ್ ಒಬ್ಬರು ಇವನ ಮಾತಿಗೆ ಸ್ಪಂದಿಸಿ ಡಿಸಿಷನ್ ತಗೊಳ್ಳೋ ಅಷ್ಟೊತ್ತಿಗೆ ಮರ ಆಲ್ಮೋಸ್ಟ್ 99% ಸತ್ತೋಗಿತ್ತು. ಮತ್ತು ಅವರು ಕಡೆಗೂ ಪಾದಿ ಮಾಡಿಸಿದ್ರು. ಇಷ್ಟು ಮಾಡಿಸಿದ ನಂತರ ಅವತ್ತು ರಾತ್ರಿ ನಡೆದ ಘಟನೆ ಏನಂದರೆ, ಆ ಮರ ಸತ್ತು ಹೋಯಿತು. ಸತ್ತು ಹೋಗಿ ಇವನ ಕಾರ್ ಇಲ್ಲಿತ್ತು, ಸ್ನೇಹಿತರದ್ದು ರೆಸ್ಪಾನ್ಸಿಬಿಲಿಟಿ ಇತ್ತು ಇವನ ಮೇಲೆ. ಆ ಕಾರ್ ಮೇಲೆ ಮರ ಬಿದ್ದಿದ್ರೆ ನೋಡಿ, ಈ ಕಾರ್ ಮೇಲೆ ಇಲ್ಲಿ ಇಲ್ಲಿದ್ದ ಕಾರ್ ಮೇಲೆ ಮರ ಬಿದ್ದಿದ್ದರೆ ಇವನಿಗೆ ಏನು ಉತ್ತರ ಕೊಡಬೇಕಾಗಿತ್ತು ಸ್ನೇಹಿತರಿಗೆ ಅಲ್ವಾ, ಅದೊಂದು. ಮತ್ತು ನಾವು ಕಾರ್ ನಿಲ್ಲಿಸೋವಾಗ ಮರ ಬಿದ್ದಿದ್ದು ತೊಂದರೆ ಆಗುತ್ತೆ. ಹಾಗಾಗಿ ಈ ಮರ ಕಾರ್ಗೆ 1 ದೂರದಲ್ಲಿ ಹೀಗೆ ಬಿದ್ದಿತ್ತು ನೋಡಿ, ಇಲ್ಲಿಂದ ಹೀಗೆ ಕಾರ್ಗೆ 1 ಅಷ್ಟೇ, ಯಾರಿಗೂ ಟಚ್ ಆಗದ ಹಾಗೆ ಬಿದ್ದಿತ್ತು. ಹೀಗೆ ಈ ಸಸ್ಯಗಳಿಗೆ ಜೀವ ಇದೆ ಅಂತ ಜಗದೀಶ್ ಚಂದ್ರ ಬೋಸರು ಹೇಳೋವರೆಗೂ ವೇದ ಪುರಾಣಗಳಲ್ಲೆಲ್ಲ ಹೇಳಿದ್ದಾರೆ, ಗಿಡಗಳಿಗೆ ಮಾತು ಕೊಟ್ಟು ಮಾತಾಡಿಸಿದ್ದಾರೆ, ಆದರೆ ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಜನ. ಇವುಗಳಿಗೆ ಎಷ್ಟು ಸಂವೇದನೆ ಇದೆ ನೀವು ಹೇಳ್ಬೋದು, ಇದಕ್ಕೆ ಕಣ್ಣೆಲ್ಲಿದೆ, ಕಿವಿಯಲ್ಲಿದೆ, ಮೂಗೆಲ್ಲಿದೆ ಅಂತ. ಭೂಗರ್ಭದಲ್ಲಿದೆ ಇದಕ್ಕೆ, ಇದಕ್ಕೆ ಊರ್ಧ್ವ ಮೂಲ ಮದಶಾಖಂ. ನಮಗೆ ಮೇಲೆ ತಲೆ ಆದರೆ ಇದಕ್ಕೆ ಭೂಗರ್ಭದಲ್ಲಿ ಇರ್ತಾರೆ. ಇದು ಸಂವೇದನೆಗಳನ್ನು ಅರ್ಥ ಮಾಡ್ಕೊಳ್ಳೋ ರೀತಿಯೇ ಬೇರೆ. ಇದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿದ.
ಆದರೆ ಆ ಮರ ತನ್ನತನವನ್ನು ಬಿಟ್ಕೊಡ್ಲಿಲ್ಲ ನೋಡಿ, ಮತ್ತೆ ಪುಟಿದೆದ್ದು ಬಂದಿದೆ ಇಲ್ಲಿ. ದಿಸ್ ಈಸ್ ದ ಗ್ರೇಟ್ನೆಸ್ ಆಫ್ ದಿಸ್ ಪ್ಲ್ಯಾಂಟ್ ಲೈಫ್. ನೋಡಿ, ಇವತ್ತು ಈ ಖುಷಿ ಆಗ್ತಾ ಇರೋದು ಏನಂದರೆ, ಅವತ್ತಿನ ಹೋರಾಟದಲ್ಲಿ ಎಲ್ಲ ಗಿಡಗಳಿಗೂ ಇವನು ಹೇಳದಷ್ಟು ಅಲ್ಲದಿದ್ರು ಸ್ವಲ್ಪ ಪಾದಿ ಬಿಟ್ಟು ಕಟ್ಟಿದ್ದಾರೆ. ಯಾಕೆ ಇವನು ಇವತ್ತು ನೋಡಿ ಅಲ್ಲಿಗೆ ಬ್ಲೂ ಕಲರ್ ಕಾಣೋದೆಲ್ಲ ಪಾದಿಗಳೇ. ಇದು ಆವತ್ತು ನಡೆದ ಇವನ ಒಂದು ರಿಕ್ವೆಸ್ಟ್ ಅಂತ ಹೇಳ್ಬೋದು, ಹೋರಾಟದ ಫಲ. ಹೀಗೆ ಮಾಡಬೇಕಾದ್ರೆ ಯಾಕೆ ನಿಮಗೆ ತೋರಿಸ್ತಾ ಇದ್ದಾನೆ ಇವನು ಅಂದರೆ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ನಿಮ್ಮ ಸುತ್ತಮುತ್ತಲ ವಾತಾವರಣದಲ್ಲಿ ಯಾವುದೇ ಗಿಡಕ್ಕೆ ಪಾದಿ ಇಲ್ಲ ಅಂದರೆ, ನೋಡಿ ಈ ಪಾದಿ ಕೂಡ ಆವಾಗಲೇ ಕಟ್ಟಿದೆ, ಪಾದಿ ಇಲ್ಲ ಅಂದರೆ ದಯವಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಸಮಯ ಕೊಟ್ಟು ಹೋರಾಡಿ. ನಿಮ್ಮ ಕೈಲಾದರೆ ನಿಮ್ಮ ಸ್ವಂತ ಖರ್ಚಿನಲ್ಲಿ ಪಾದಿ ಕಟ್ಟಿ. ನಿಜವಾಗಲೂ ತುಂಬ ಅದ್ಭುತ, ನಿಮ್ಮ ಋಣದಲ್ಲಿರೋದಿಲ್ಲ ಆ ಗಿಡ, ನಿಮಗೆ ತುಂಬ ಸುಖ ಕೊಡುತ್ತೆ. ಅದು ತನ್ನ ಕೈಲಾದಷ್ಟು ಭೂಮಿಯಲ್ಲಿ ಒಂದು ಸೆಂಟ್ರಲೈಸ್ಡ್ ನೆಟ್ವರ್ಕ್ ಇದೆ. ಆ ಗಿಡಗಳ ನೆಟ್ವರ್ಕನ್ನು ವೆಬ್ ವೈಡ್ ವರ್ಲ್ಡ್ ಅಂತ ಹೇಳ್ತಾರೆ. ಆ ನೆಟ್ವರ್ಕ್ಗೆ ಅದು ನಾವು ಮಾಡಿದ ಉಪಕಾರವನ್ನು ಸಬ್ಮಿಟ್ ಮಾಡುತ್ತೆ. ಮತ್ತು ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ ನೆಟ್ವರ್ಕ್ ಒಂದಿದೆ. ಸೆಂಟ್ರಲೈಸ್ಡ್ ಅಧ್ಯಕ್ಷ ಒಬ್ಬರಿದ್ದಾರೆ ಪ್ಲ್ಯಾಂಟ್ಸ್ಗೂ ಮತ್ತು ಅನಿಮಲ್ ಕಿಂಗ್ಡಮ್ಗೆ, ಅದೇ ಅಶ್ವತ್ಥ ವೃಕ್ಷ. ಆ ನ್ಯೂಸ್ ಅಶ್ವತ್ಥ ವೃಕ್ಷಕ್ಕೆ ಹೋಗುತ್ತೆ, ಅದಕ್ಕೆ ಊರೂರಿಗೊಂದು ಅಶ್ವತ್ಥ ವೃಕ್ಷ ಬೇಕು ಅಂತಾರೆ. ಆ ಅಶ್ವತ್ಥ ವೃಕ್ಷ ನಮ್ಮ ಅನಿಮಲ್ ಕಿಂಗ್ಡಮ್ಗೆ ಸಬ್ಮಿಟ್ ಮಾಡುತ್ತೆ, ಹ್ಯೂಮನ್ ಕಿಂಗ್ಡಮ್ಗೆ ಬರುತ್ತೆ. ಹಾಗೆ ಬಂದು ನಮ್ಮ ಶ್ರಮ, ನಾವು ಏನು ಎಕ್ಸ್ಪೆಕ್ಟ್ ಮಾಡೋದೇ ಬೇಡ, ನಮ್ಮ ಶ್ರಮದ ಫಲ ನಮಗೆ ಸಿಕ್ಕೇ ಸಿಗುತ್ತೆ. ಹೀಗೆ ಹೀಗೆ ಗೆಳೆಯರೇ, ಇದು ಯಾವುದು ವ್ಯರ್ಥ ಅನ್ನೋದಾಗೋದಿಲ್ಲ. ಇದನ್ನೇ ಕೆಲವರೆಲ್ಲ ಕೇಳ್ತಾರೆ, ಈ ದಿನನಿತ್ಯ ಅನೇಕರು ಪ್ರಾಣಿಗಳನ್ನು ತಿಂತಾರೆ, ಅದರ ಮೂಳೆಗಳು ಮನೇಲಿರುತ್ತೆ, ಇನ್ನು ಮತ್ತೆ ಮನುಷ್ಯರದ್ದು ಮಾತ್ರ ಮೂಳೆಗಳು ಮನೇಲಿಟ್ಕೋಬಾರ್ದು, ಅದನ್ನು ವಿಸರ್ಜನೆ ಮಾಡಬೇಕು ಅಂತಾರೆ, ಸಮಾಧಿ ಕಟ್ಟಬೇಕು ಅಂತಾರೆ, ಯಾಕೆ ಅನ್ನೋ ಪ್ರಶ್ನೆಗಳು ಬರುತ್ತೆ. ತಿಥಿ ಯಾಕೆ ಇಡಬೇಕು, ಅವರು ಏನು ಬದುಕಿರ್ತಾರಾ, ಅವ್ರಿಗೆ ಹೋಗುತ್ತಾ ಅನ್ನೋ ಪ್ರಶ್ನೆಗಳು ಬರುತ್ತೆ. ಈ ಇದು ವೆಬ್ ವೈಡ್ ವರ್ಲ್ಡಲ್ಲಿ ಹೆಂಗಿದೆಯೋ ಹಂಗೆ ತಿಥಿ ಅಂದರೆ ಏನಿಲ್ಲ. ಅವ್ರ ಕಾನ್ಸೆಪ್ಟ್ ನೋಡಿ ಹಿರಿಯರದು ತುಂಬ ಚೆನ್ನಾಗಿದೆ, ಅದು ತಪ್ಪೇ ಕಾನ್ಸೆಪ್ಟ್ ತಿಳ್ಕೊಳ್ಳದೆ ನೀವು ಶ್ರಾದ್ದ ತಿಥಿ ಮಾಡಿದ್ರೆ ಅದು ಮಹಾ ತಪ್ಪು. ಏನಿಲ್ಲ, ಅದೊಂದು ಇಂಟೆನ್ಷನ್ ಅಷ್ಟೇ. ನಮ್ಮ ತಂದೆ ಅವ್ರು ತೀರ್ಕೊಂಬಿಟ್ರಲ್ಲ, ಅವ್ರ ಋಣ ನಾವು ತೀರಿಸೋಕ್ಕಾಗಲಿಲ್ವಲ್ಲ, ಹಂಗೆ ಹೋಗ್ಬಿಟ್ರಲ್ಲ, ಅವ್ರಿಗೆ ನಾ ಏನಾದರೂ ಮಾಡಬೇಕು ಅಂತ ಅವ್ರ ಹೆಸರಲ್ಲಿ ನಾವು ಮಾಡ್ತಾ ಹೋದರೆ ಅದು ಅವ್ರು ಎಲ್ಲೋ ಹುಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಪೂರ್ವಜನ್ಮ ನಮ್ಮವರಾದರೆ ನಾವು ಇಲ್ಲಿ ಮಾಡೋ ದಾನಗಳೆಲ್ಲ ಅವರಿಗೆ ಅಲ್ಲಿ ಮುಟ್ಟುತ್ತಾ ಇರುತ್ತೆ. ಅದಕ್ಕೆ ಕೆಲವರು ಮಕ್ಕಳು ಹುಟ್ಟಿದ ತಕ್ಷಣ ಲಕ್ ಬಂತು ಅಂತಾರೆ. ಅದೆಲ್ಲ ಹಿಂದಿನ ಜನ್ಮದಲ್ಲಿ ಅವ್ರು ಮಾಡಿರೋದು, ಆ ಜನ ನೆನೆಸ್ಕೊಂಡು ಅವ್ರಿಗೆ ಕೊಡ್ತಾ ಇರೋದು. ಹೀಗೆ ವೆರಿ ಇಂಟ್ರೆಸ್ಟಿಂಗ್ ವರ್ಲ್ಡ್, ಅದನ್ನು ನಾವು ಕ್ವಶನ್ ಮಾಡೋಕ್ಕೆ ಹೋಗ್ಬಾರ್ದು. ಸುಮ್ಮನೆ ನಾವು ಒಳ್ಳೇದು ಮಾಡ್ತಾ ಹೋಗ್ತಾ ಇರಬೇಕು, ಒಳಿತು ಮಾಡ್ತಾ ಇದ್ದರೆ ಒಳಿತು ಬರ್ತಾ ಇರುತ್ತೆ, ಯಾಕಂದರೆ ಭೂಮಿ ಒಂದು ದರ್ಪಣ ಕಣ್ರಿ. ಹೀಗೆ ನಾವು ತುಂಬ ಯೋಚನೆ ಮಾಡಿ, ನೀವು ಕೆಡುಕು ಮಾಡ್ತಾ ಹೋದರೆ ಕೆಡುಕು ನಮಗೆ ಸಿಗ್ತಾ ಬರುತ್ತೆ. ಅದಕ್ಕೆ ನಾವೇನಾದರೂ ಕೆಡುಕು ಆದ ತಕ್ಷಣ ಯೋಚಿಸ್ಬೇಕಂತೆ, ಏನೋ ಯಾರಿಗೋ ತಪ್ಪು ಮಾಡಿದ್ದೀವಲ್ಲ ನಾವು, ಏನೋ ಎಡವಟ್ಟಾಗಿದೆ, ನನ್ನಿಂದ ಯಾರಿಗೋ ಮನಸ್ಸಿಗೆ ನೋವಾಗಿದೆ ಅಂತೇಳಿ ಆವತ್ತಿನ ಘಟನೆಗಳೆಲ್ಲನ್ನೆಲ್ಲ ನೆನೆಸ್ಕೊಂಡು ಯಾರಿಗೆ ನೋವಾಗಿರ್ಬೋದು ಅಂತ ಇಮ್ಯಾಜಿನ್ ಮಾಡಿಕೊಂಡು ಅವರಿಗೆ ಫೋನ್ ಮಾಡಿ ಅಥವಾ ಅವ್ರನ್ನ ಮೀಟ್ ಮಾಡಿ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮಿಸಿ ಅಂತ ಹೇಳಿದ್ರು. ಇದಕ್ಕೆ ಮಹಾವೀರ ಒಂದು ಕಂಡಿಡಿತಾನೆ. ಏನು ಜೈನ ಧರ್ಮದಲ್ಲಿ ಇವತ್ತಿಗೂ ಆಚರಿಸ್ತಾರೆ ಅವರು, ಗಣಪತಿ ಹಬ್ಬದ ಮಾರನೇ ದಿವಸ ಅವರು ಪ್ರತಿ ಕಾಂಟ್ಯಾಕ್ಟ್ಸ್ಗೂ ಫೋನ್ ಮಾಡ್ತಾರೆ, ಮಿಚ್ಚಾಮಿ ದುಕ್ಕಡಂ ಅಂತ ಹೇಳ್ತಾರೆ. ಅಂದರೆ ನಾನು ಈ ವರ್ಷ ಎಲ್ಲ ಮಾಡಿರೋ ಅನೇಕ ತಪ್ಪುಗಳನ್ನು ಕ್ಷಮಿಸಿಬಿಡಪ್ಪ, ನಾವು ಬನ್ನಿ ಹಬ್ಬ ಅಂತ ಮಾಡ್ತೀವಿ. ಬನ್ನಿ ಹಬ್ಬದಲ್ಲಿ ಸ್ನೇಹದ ಹಬ್ಬ, ಎಲೆ ಹಂಚಿಕೊಂಡು ನಮ್ಮ ಫ್ರೆಂಡ್ಶಿಪ್ ಹಿಂಗೆ ಇರಲಿ ಅಂತ ಹೇಳ್ತೀವಿ. ಆ ಮಿಚ್ಚಾಮಿಡಿ ದುಕ್ಕಡಂ ದಿವಸ ಜೈನರು ಶತ್ರುಗಳಿಗೂ ಫೋನ್ ಮಾಡಿಬಿಡ್ತಾರೆ, ಅಜಾತ ಶತ್ರುವಗಳಾಗಬೇಕು ಅನ್ನೋ ಇಂಟೆನ್ಷನ್. ಅವರು ಎಲ್ಲ ಶತ್ರುಗಳಿಗೂ ಕೋರ್ಟಲ್ಲಿ ಕೇಸ್ ನಡೀತಾ ಇರುತ್ತೆ, ಆದರೂ ಫ್ರೆಂಡ್ ಫೋನ್ ಮಾಡಿಬಿಟ್ಟು ನನ್ನಿಂದ ನೋವಾಗಿದ್ರೆ ಕ್ಷಮಿಸ್ಬಿಡಪ್ಪ, ಮಿಚ್ಚಾಮಿ ದುಕ್ಕಡಂ ಅಂತ ಹೇಳ್ತಾರೆ. ಇದ್ರಿ ಈ ಮಿಚ್ಚಾಮಿ ದುಕ್ಕಡಂ ಅನ್ನೋ ವರ್ಡ್ನ ನಾವು ಎಷ್ಟು ರೆಸ್ಪೆಕ್ಟ್ ಮಾಡ್ಬೇಕು ನೋಡಿ. ಇದನ್ನು ನಾವು ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲದಕ್ಕೂ ಹೇಳ್ತಾ ಹೋದರೆ, ಮಿಚ್ಚಾಮಿ ದುಕ್ಕಡಂ, ನನ್ನಿಂದ ನೋವಾಯಿತು,
ಪಟ್ಟೆ ಚುರ್ರನತೆ ರೋಡ್ ಮಧ್ಯೆ ಗಿಡ ಈ ಕೆಲವು ಕಂಟ್ರೀಸಲ್ಲಿ ಇವತ್ತು ರೋಡ್ ಮಧ್ಯೆ ಗಿಡ ಇದ್ದರೂ ತೆಗಿಯೋಕೆ ಹೋಗ್ತಾ ಇಲ್ಲ ಅದಕ್ಕೆ ಎಲ್ಲ ರೀಪ್ಲಾಂಟೇಷನ್ ಮಾಡಿಬಿಡ್ತೀವಿ ಅಂತಾರೆ ಎಲ್ಲಿ ಮಾಡೋಕ್ಕೆ ಸಾಧ್ಯ ಅದೊಂದು ನೆಟ್ವರ್ಕ್ ಅದು ಒಂದು ಗಿಡನ ಒಂದು ಏರಿಯಾದಿಂದ ತೆಗೆದ್ರೆ ಅದಕ್ಕೆ ಕೊಂದ ಹಾಗೆ ಯಾಕಂದರೆ ಅದು ಆ ವೆಬ್ ವೈಡ್ ವರ್ಲ್ಡಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿರುತ್ತೆ ಸುತ್ತಮುತ್ತಲ ಗಿಡಗಳ ಹತ್ರ ಎಲ್ಲ ಎಷ್ಟು ಇನ್ವಾಲ್ವ್ ಆಗಿಬಿಟ್ಟಿರುತ್ತೆ ಅಂದರೆ ಅದು ಒಂಟಿಯಾಗಿ ಬದುಕೋಕ್ಕೆ ಸಾಧ್ಯವೇ ಇಲ್ಲ ಅದು ತನ್ನ ಫ್ರೆಂಡ್ಸ್ ಜೊತೆನೇ ಬದುಕಬೇಕು ಅದು ಏನು ಮಾಡುತ್ತೆ ಆ ವೈಲ್ಡ್ ವರ್ಲ್ಡಲ್ಲಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತವೋ ನಾವು ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ದಂಗೆ ಅದಕ್ಕೂ ಹಬ್ಬ ಹರಿದಿನಗಳಿದೆ ಹುಟ್ಟಿದ ಹಬ್ಬಗಳಿದೆ ಕೆಳಗಡೆ ನಾ ತಮಾಷೆ ಮಾಡ್ತಿಲ್ಲ ನೀವು ಅದೇ ನಮ್ಮ ಭಾರತ ದೇಶದಲ್ಲಿ ಯಾರಾದರೂ ಹೇಳಿದ್ರೆ ಜನ ಈತ ಸುಳ್ಳು ಹೇಳ್ತಾಯಿದ್ದಾನೆ ಅಂತಾರೆ ಆದರೆ ಇದನ್ನು ಹೇಳಿರೋದು ಲಂಡನ್ ಲ್ಯಾಬ್ ವೆಬ್ ವೈಲ್ಡ್ ವರ್ಲ್ಡ್ ಬಗ್ಗೆ ಶೇಕ್ ಹ್ಯಾಂಡ್ ಕೊಡುತ್ತೆ ಅವು ಗಿಡಗಳು ಸೆಲೆಬ್ರೇಟ್ ಮಾಡುತ್ತಂತೆ ಹಬ್ಬ ಹರಿದಿನಗಳು ಮಾಡುತ್ತಂತೆ ಬಾರ್ಟರ್ ಸಿಸ್ಟಮ್ ಮಾಡುತ್ತಂತೆ ನೀವೊಂದು ಗಿಡಕ್ಕೆ ಬೆಲ್ಲ ಹಾಕಿ ಬೆಲ್ಲದ ನೀರು ಹಾಕಿ ಉಪ್ಪು ನೀರು ಹಾಕಿ ಪಕ್ಕದ ಗಿಡದ ಹತ್ರ ಅದು ಹಂಚ್ಕೊಳತ್ತೆ ಇಮ್ಮಿಡಿಯೇಟ್ಲಿ ಆ ಸ್ವೀಟ್ ಬಾಕ್ಸ್ನ ನಾವು ಹೆಂಗೆ ಎಲ್ಲರ ಹತ್ರ ಹಂಚ್ಕೋತೀವೋ ಹಂಗೆ ಎಲ್ಲ ಗಿಡಗಳ ಹತ್ರ ಹಂಚ್ಕೊಳ್ತಾರೆ ಅವರು ಶೇರ್ ಮಾಡುತ್ತೆ ಅದಕ್ಕೆ ಸಿಕ್ಕಿದಾಗ ಇದು ಶೇರ್ ಮಾಡುತ್ತೆ ಅದಕ್ಕೆ ರೂಟ್ಸ್ ಹಬ್ಬಿಕೊಂಡಿರೋದು ಹುಚ್ಚ ಅದಕ್ಕೆ ಈ ರೂಟ್ ಇನ್ನೊಂದು ಗಿಡದ ಹತ್ರ ಹೋಗಿ ನೆಟ್ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಂಡಿದೆ ಹೀಗೆ ಗೆಳೆಯರೆ ಇವತ್ತು ಈ ವಿಚಾರ ನಿಮ್ಮ ಹತ್ರ ಹೇಳಬೇಕು ಅನ್ನಿಸ್ತು ಇನ್ನೊಂದು ನೋಡಿ ಇಲ್ಲೊಂದು ಗಿಡ ಕಾಣ್ತಾ ಇದೆ ಇದೊಂದು ಹೇಳಿಬಿಡ್ತೀನಿ ನಿಮಗೆ ಉಪಯೋಗ ಆಗುತ್ತೆ ಅದಕ್ಕೆ ಇದನ್ನು ಪಾಮ್ ಟ್ರೀ ಅಂತಾರೆ ಅದಕ್ಕೆ ಈ ಬಿಲ್ಡಿಂಗ್ಗೆ ಹೆಸರೇ ವಿಶ್ಪರಿಂಗ್ ಪಾಮ್ಸ್ ಅಂತ ಇಲ್ಲಿ ಸಾವಿರಾರು ಪಾಮ್ ಟ್ರೀಸ್ ಇತ್ತಂತೆ ಬಿಲ್ಡಿಂಗ್ ಮಾಡೋಕ್ಕೆ ಮುಂಚೆ ಅದಕ್ಕೆ ಈ ಬಿಲ್ಡಿಂಗ್ಗೆ ವಿಶ್ಪರಿಂಗ್ ಪಾಮ್ಸ್ ಅಂತ ಹೆಸರಿಟ್ಟಿದ್ದಾರೆ ಆದರೆ ಅವರು ಮಾಡಿದ್ದು ಕಿಲ್ಲಿಂಗ್ ಪಾಮ್ಸ್ ಅಷ್ಟು ಸಾವಿರ ಗಿಡಗಳನ್ನು ಕೊಂದೇ ಈ ಬಿಲ್ಡಿಂಗ್ ಕಟ್ಟಿರೋದು ಈ ಪಾಮ್ ಟ್ರೀನ ನಮ್ಮ ವೇದಶಾಸ್ತ್ರಗಳಲ್ಲಿ ಬಾಹ್ಯಸತ್ವ ಗಿಡ ಅಂತಾರೆ ಅಂದರೆ ಇದಕ್ಕೆ ಒಳಗಡೆ ಟೊಳ್ಳು ಹೊರಗಡೆ ಭದ್ರವಾಗಿ ಒಳ್ಳೆ ಆನೆ ಕಾಲ್ ಥರ ಇದೆ ನೋಡಿ ಇದು ಸ್ಟ್ರಾಂಗ್ ಇರುತ್ತೆ ಇದು ಸ್ಟ್ರಾಂಗ್ ಇರುತ್ತೆ ನೋಡಿ ಒಳಗಡೆ ಹಾಲೋ ಇರುತ್ತೆ ಹಾಗಾಗಿ ಇದನ್ನು ಬಾಹ್ಯಸತ್ವ ಅಂತಾರೆ ಇದನ್ನು ನಾವು ಮನೆಗೆ ತುಂಬ ದೂರ ಹಾಕ್ಬೇಕಂತೆ ಮನೆ ಹತ್ತಿರ ಮಾತ್ರ ಹಾಕಬಾರ್ದು ಇದನ್ನು ಯಾಕಂದರೆ ಇದಕ್ಕೆ ಮಿತ್ತ ಮೇಲಿಂದ ಎಲೆಗಳು ಬೀಳುತ್ತೆ ಹಣ್ಣುಗಳು ಬೀಳುತ್ತೆ ಆದರೆ ಯಾರ ಮೇಲೂ ಯೂ ಸುಮ್ಮನೆ ಬೀಳೋದಿಲ್ಲ ಯಾರ ಮೇಲೂ ಆದಷ್ಟು ಬೀಳೋದಿಲ್ಲ ಅದು ನೋಡ್ಕೊಂಡು ಬೀಳುತ್ತೆ ಅಬ್ಸರ್ವ್ ಮಾಡಿ ತುಂಬ ಆ ಗಿಡಕ್ಕೆ ಹರ್ಟ್ ಮಾಡಿದರೆ ತಲೆ ಮೇಲೆ ಬೀಳುತ್ತೆ ಅಷ್ಟೇ ಹಾಗಾಗಿ ಯೂಶ್ವಲಿ ಅಂಥದ್ದನ್ನು ಅದ್ರ ಕೆಳಗಡೆ ಚೇರುಗಳು ಹಾಕೋದು ಇದನ್ನು ಅವಾಯ್ಡ್ ಮಾಡಿ ಯಾಕಂದರೆ ಅದು ಬೀಳಬೇಕು ಅಂದರೆ ನೀವು ಅಡ್ಡ ಇದ್ದರೆ ಅದು ಎಷ್ಟು ಅಂತ ತಡ್ಕೊಳತ್ತೆ ಇವು ವಿಚಾರಗಳು ಗೆಳೆಯರೆ ಹೀಗೆ ನಾವು ನಡೆದಾಡ್ತಾ ಇರುವಾಗ ನೋಡಿ ಪಾಮ್ ಟ್ರೀಸ್ ಅಷ್ಟಿದೆ ಅಷ್ಟು ನಡೆದಾಡ್ತಾ ಇರುವಾಗ ಎಲ್ಲವನ್ನು ಗಮನಿಸಿ ಪ್ರಕೃತಿ ಜೊತೆ ವಾಕ್ ಮಾಡಿ ಸುಮ್ಮನೆ ಬ್ರಿಸ್ಕ್ ವಾಕ್ ಅಂತ ಟಕಟಕ ಟಕಟಕ ಅಂತ ಮಾಡಿದ್ರೆ ನಿಜವಾಗ್ಲೂ ಆರೋಗ್ಯ ಬರೋದಿಲ್ಲ ನಾವು ಸ್ಪಂದಿಸ್ಕೊಂಡು ಎಲ್ಲರಿಗೂ ಹಾಯ್ ಬಾಯ್ ಹೇಳಿಕೊಂಡು ಎಲ್ಲ ಪ್ರಾಣಿ ಪಕ್ಷಿ ಗಿಡಮರಗಳಿಗೆ ನಡೆದರೆ ಆ ಸುಖನೇ ಬೇರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ನೋಡಿ ಇಲ್ಲಿ ಬಿಸಿಲು ಬರುತ್ತೆ ಈ ಬೆಳಗಿನ ಜಾವದ 6-7 ಗಂಟೆ ಬಿಸಿಲಿದೆಯಲ್ಲ ಇದರಷ್ಟು ಆರೋಗ್ಯ ವಿಟಮಿನ್ ಬ್ಯಾಲೆನ್ಸಿಂಗ್ ಬೇರೆ ಯಾವುದು ಮಾಡೋಕ್ಕೆ ಸಾಧ್ಯ ಇಲ್ಲ ನೋಡಿ ಇಲ್ಲಿ ಸೂರ್ಯ ಇಲ್ಲಿ ಈ ಬೆಳಗಿನ ಜಾವದ ಬಿಸಿಲು ಇದು ನಮ್ಮ ಮೈ ಮೇಲೆ ಬಿದ್ದಾಗ ವಿಟಮಿನ್ ಡಿ ಬ್ಯಾಲೆನ್ಸಿಗೆ ಬಂದ ತಕ್ಷಣ ಬೇರೆ ವಿಟಮಿನ್ಸನ್ನು ಬ್ಯಾಲೆನ್ಸಿಗೆ ತಗೊಳತ್ತದು ಹಾಗೆ ನೀವು ಇವನ್ನೆಲ್ಲ ಬಳಸ್ಕೊಳ್ಳಿ ತುಂಬ ತುಂಬ ಧನ್ಯವಾದ ಗೆಳೆಯರೆ ಈ ಗುರುಪ್ರಸಾದ್ ಕಾನ್ಲೆ ನೋಡಿ ಇವು ಎಲ್ಲ ಬೇಕಾಗೇ ಇಲ್ಲ ಅವನಿಗೆ ಪ್ರಕೃತಿ ಮಧ್ಯೆ ಇದ್ದಾನೆ ಪ್ರಕೃತಿ ಮಧ್ಯೆ ಗೌತಮ ಅಯ್ಯನ ಅಂತ ನೋಡ್ತಾ ಇದ್ದಾನೆ ಶೋ ಪ್ರಕೃತಿ ಮಧ್ಯನೇ ಯಾವತ್ತೂ ಗಿಡಮರಗಳ ಮಧ್ಯೆ ಇರ್ತಾನೆ ಇವನಿಗಿಂತ ಹೆಚ್ಚು ವಿಚಾರ ತಿಳಿದಿದೆ ಇವ್ರಿಗೆಲ್ಲ ಆದರೆ ಸಂಕೋಚ ಹೇಳೋದಿಲ್ಲ ಹಿಂಗೆ ಅವರು ಆಚೆ ಬಂದು ಹಿಂಗೆ ಪ್ರಕೃತಿನ ಪರಿಚಯ ಮಾಡಿಸ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗತ್ತೆ ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಮಹಾಪುರುಷರು ತುಂಬ ಜನ ಇದ್ದಾರೆ ಅವ್ರು ಯಾರೂ ಬಾಯೇ ಬಿಚ್ಚೋದಿಲ್ಲ ಹಿಮಾಲಯದ ಸಂತ್ರತರ ಇನ್ನು ಮುಂದೆ ಹೊರಗೆ ಬನ್ನಿ ನೀವೆಲ್ಲ ಕರ್ನಾಟಕಕ್ಕೆ ನಮಗೆ ಗೊತ್ತಿಲ್ಲದೆ ಇರೋದನ್ನು ಕಲಿಯೋಣ ಗೊತ್ತಿರೋದನ್ನು ಕಲಿಸ್ತಾ ಹೋಗೋಣ ತುಂಬ ತುಂಬ ಧನ್ಯವಾದಗಳಿರೆ ಥ್ಯಾಂಕ್ ಯು ವೆರಿ ಮಚ್